ನಮಸ್ಕಾರ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರೇ ನಾನು ಸುನೈನಾ ತ್ರಿಪಾಠಿ ಕೃಷ್ಣಮೂರ್ತಿ ವರ್ಡ್ ಸ್ಕೂಲ್ ಕಟಕ್ ವರ್ಸಾದವಳು ನನ್ನ ಪ್ರಶ್ನೆ ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು ಆಸಕ್ತಿಪೂರ್ಣ ಅಧ್ಯಯನಕ್ಕೆ ಹೇಗೆ ಆಕರ್ಷಿಸುವುದು ಮತ್ತು ಜೀವನದ ಅರ್ಥಪೂರ್ಣ ಮೌಲ್ಯವನ್ನು ಕಲಿಸುವುದು ಹೇಗೆ ತರಗತಿಯಲ್ಲಿ ಶಿಸ್ತಿನಿಂದ ಅಧ್ಯಯನವನ್ನು ಆಸಕ್ತಿದಾಯಕವಾಗಿಸುವುದು ಹೇಗೆ ಧನ್ಯವಾದಗಳು ಮಾನ್ಯ ಪ್ರಧಾನ ಮಂತ್ರಿಗಳೇ ಸುನೈನಾ ತ್ರಿಪಾಠಿ ಅವರು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಆಸಕ್ತಿ ಮೂಡಿಸಲು ಪ್ರೇರೇಪಿಸುವ ಬಗ್ಗೆ ನಿಮ್ಮ ಮಾರ್ಗದರ್ಶನ ಬಯಸುತ್ತಾರೆ ಮಾನ್ಯ ಪ್ರಧಾನಿಯವರೇ ಅಂದ್ರೆ ಈ ಪ್ರಶ್ನೆ ಶಿಕ್ಷಕರದಾಗಿದೆ ಇದು ಸರಿ ನೋಡಿ ಇಂದಿನ ದಿನಗಳಲ್ಲಿ ಶಿಕ್ಷಕರು ತಮ್ಮಲ್ಲಿಯೇ ಕಳೆದು ಹೋಗಿದ್ದಾರೆ ಅನ್ನೋದು ಅನುಭವದಿಂದ ತಿಳಿಯುತ್ತೆ ಇದೀಗ ನಾನು ಅರ್ಧ ವಾಕ್ಯವನ್ನು ಮಾತ್ರ ಮಾತಾಡಿದ್ದೀನಿ ಆದ್ರೂ ನೀವ್ ಅರ್ಥ ಮಾಡ್ಕೊಂಡಿದ್ದೀರಿ ಅವರು ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷಗಳವರೆಗೆ ನಿರ್ದಿಷ್ಟ ಪಠ್ಯಕ್ರಮದ ಬಗ್ಗೆ ಮಾತನಾಡಬೇಕಾಗತ್ತೆ ಅದನ್ನ ಹೇಳ್ತಾರೆ ಆಮೇಲೆ ಯಾರೋ ಅಲ್ಲಿ ಇಲ್ಲಿ ಅಲುಗಾಡ್ತಿರ್ತಾರೆ ನೀವು ಅದನ್ನ ನೋಡಿರ್ಬೇಕು ನನ್ನ ಸ್ವಂತ ಬಾಲ್ಯದ ಅನುಭವನ ಹೇಳ್ತಿದ್ದೀನಿ ಈಗಿನ ಶಿಕ್ಷಕರು ಒಳ್ಳೆಯವರು ನನ್ನ ಕಾಲದಲ್ಲಿ ಹಾಗಿರಲಿಲ್ಲ ಹಾಗಾಗಿ ಶಿಕ್ಷಕರನ್ನು ಟೀಕಿಸುವ ಹಕ್ಕು ನನಗಿಲ್ಲ ಆದ್ರೆ ಕೆಲವೊಮ್ಮೆ ನಾನು ನೋಡ್ತೇನೆ ಶಿಕ್ಷಕರು ಸಿದ್ಧರಾಗಿ ಬರ್ತಾರೆ ಒಂದೊಮ್ಮೆ ಅವರಿಗೆ ಮಧ್ಯದಲ್ಲಿ ಮರ್ತೋದ್ರೆ ಮಕ್ಕಳು ಅದನ್ನ ಪತ್ತೆ ಮಾಡ್ತಾರೆ ಹೀಗಾಗಿ ಅವರ ಮಕ್ಕಳಿಂದ ಅದನ್ನ ಮರೆಮಾಚಲು ಬಯಸ್ತಾರೆ ಹಾಗೆ ಮಾಡ್ತಾರೆ ನೀನ್ ನಿಲ್ಲು ಯಾಕ ಹಿ ಕೂತಿದ್ಯಾ ಯಾಕೆ ಹೀಗೆ ಮಾಡ್ತಿದ್ಯಾ ಎಂದು ಅದರ ಮೇಲೆ ಪೂರ್ಣ ಐದಾರು ನಿಮಿಷಗಳನ್ನ ಕಳೆದು ಬಿಡ್ತಾರೆ ಈ ಮಧ್ಯೆ ಹಳೆ ವಿಷಯ ನೆನಪಿಗೆ ಬಂದ್ರೆ ಗಾಡಿ ಸರಿದಾರಿಗೆ ಮರಳುತ್ತೆ ಇಲ್ವಾದ್ರೆ ಯಾರಾದರೂ ನಕ್ರೆ ಅವ್ರು ಸಿಕ್ ಬಿಳ್ತಾರೆ ಯಾಕ ನಗ್ತಾ ಇದೆಯಾ ಅಂತ ಕೇಳೋದ್ರಲ್ಲಿ ಸಮಯ ಕಳೆಯುತ್ತೆ ಅಂದ್ರೆ ಇಂದಿಗೂ ಅದೇ ಆಗ್ತಾ ಇದೆಯೇ ಇಲ್ಲ ಇಲ್ಲ ಆಗದು ಅನ್ಸುತ್ತೆ ಈಗಿನ ಶಿಕ್ಷಕರು ತುಂಬಾ ಒಳ್ಳೆಯವರು ನೀವು ನೋಡಿರಬಹುದು ಶಿಕ್ಷಕರು ತಮ್ಮ ಪಠ್ಯಕ್ರಮವನ್ನ ಮೊಬೈಲ್ ಫೋನ್ ಅಲ್ಲಿ ತರ್ತಾರೆ ಮೊಬೈಲ್ ನೋಡ್ಕೊಂಡು ಪಾಠ ಮಾಡ್ತಾರೆ ಅಲ್ವೇ ಮತ್ತೆ ಕೆಲವೊಮ್ಮೆ ಬೆರಳು ಅಲ್ಲಿ ಇಲ್ಲಿ ಹೋಗುತ್ತೆ ಆಗ ಅವರು ಹುಡುಕ್ತಲೇ ಇರ್ತಾರೆ ಹಾಗಾಗಿ ಟೆಕ್ನಾಲಜಿಯನ್ನ ಸಂಪೂರ್ಣವಾಗಿ ಕಲ್ತಿರೋದಿಲ್ಲ ಎರಡ್ ಮೂರು ವಿಷಯಗಳನ್ನ ಕಲ್ತು ಅಲ್ಲಿ ಇಲ್ಲಿ ಬೆರಳು ಸಿಕ್ಕಾಕೊಂಡ್ರೆ ಅದು ಡಿಲೀಟ್ ಆಗತ್ತೆ ಅಥವಾ ಜಾರತ್ತೆ ತುಂಬಾ ಬೇಸರವಾಗತ್ತೆ ಚಳಿಗಾಲದಲ್ಲಿ ಅವರು ಬೆವರ್ತಾರೆ ಈ ಮಕ್ಕಳು ಅವ್ರ ಕಾರಣದಿಂದ ನಮ್ಮ ನ್ಯೂನತೆ ಹೊರಬರಬಹುದೇ ಅವರಲ್ಲಿ ಒಂದು ಸ್ವಭಾವ ಇರುತ್ತೆ ಇತರರ ಮೇಲೆ ಹೆಚ್ಚುವರಿ ಅಧಿಕಾರ ಚಲಾಯಿಸ್ತಾರೆ ಇದರಿಂದ ತಮ್ಮ ನ್ಯೂನತೆ ಮುಚ್ಕೊಳ್ತಾರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಮ್ಮ ಶಿಕ್ಷಕ ಸ್ನೇಹಿತರು ವಿದ್ಯಾರ್ಥಿಗಳೊಂದಿಗೆ ಹೆಚ್ಚು ಆತ್ಮೀಯತೆಯನ್ನು ಬೆಳೆಸ್ಕೊಂಡ್ರೆ ವಿದ್ಯಾರ್ಥಿ ನಿಮ್ಮ ಜ್ಞಾನವನ್ನ ಪರೀಕ್ಷಿಸೋದಕ್ಕೆ ಬಯಸೋದಿಲ್ಲ ಶಿಕ್ಷಕರ ಮನಸ್ಸಿನಲ್ಲಿ ಏನಿರುತ್ತೆ ಅಂದ್ರೆ ವಿದ್ಯಾರ್ಥಿ ನಿಮ್ಗೆ ಯಾವುದೇ ಪ್ರಶ್ನೆಯನ್ನ ಕೇಳಿದ್ರೆ ಅವನು ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ನೀವು ಅನ್ಕೊಳ್ತೀರಿ ಇಲ್ಲ ವಿದ್ಯಾರ್ಥಿ ನಿಮಗೆ ಪ್ರಶ್ನೆ ಕೇಳಿದ್ರೆ ಅವನ ಮನಸ್ಸಿನಲ್ಲಿ ಜಿಜ್ಞಾಸೆ ಇದೆ ಅಂತ ತಿಳಿಯಿರಿ ನೀವು ಸದಾ ಅವರ ಜಿಜ್ಞಾಸೆಗೆ ಪ್ರೋತ್ಸಾಹ ನೀಡಿ ಅವರ ಜಿಜ್ಞಾಸೆಗೆ ಅವನ ಜೀವನದ ದೊಡ್ಡ ಆಸ್ತಿ ಯಾವುದೇ ಜಿಜ್ಞಾಸೆಗೂ ಬಾಯಿ ಮುಚ್ಚಿಸಬೇಡಿ ಅವ್ನಿಗೆ ಚೀಮಾರಿ ಹಾಕಬೇಡಿ ಅವ್ರ ಮಾತನ್ನ ಕೇಳಿ ಆರಾಮಾಗಿ ಕೇಳಿ ಉತ್ತರ ತಿಳಿಯದಿದ್ದಲ್ಲಿ ನೀವು ಅವನಿಗೆ ಹೇಳಿ ನೋಡಿ ಮಗು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೀಯಾ ನಾನು ತರಾತುರಿಯಲ್ಲಿ ಉತ್ತರ ಕೊಟ್ರೆ ಅನ್ಯಾಯ ಆಗತ್ತೆ ಇದಕ್ಕೆ ನಾನು ನಾಳೆ ಉತ್ತರಿಸ್ತೀನಿ ನೀನು ಚೇಂಬರ್ಗೆ ಬಾ ನಾವು ಕೂತ್ ಮಾತಾಡೋಣ ಈ ಜಿಜ್ಞಾಸೆ ಎಲ್ಲಿಂದ ಬಂತು ಅಂತ ನಾನು ಅರ್ಥ ಮಾಡ್ಕೊಳಕ್ ಪ್ರಯತ್ನಿಸ್ತೇನೆ ಮತ್ತು ನಾನು ಸಹ ಪ್ರಯತ್ನಿಸ್ತೇನೆ ಈ ನಡುವೆ ನಾನು ಮನೆಗೆ ಹೋಗಿ ಅಧ್ಯಯನ ಮಾಡ್ತೇನೆ ಗೂಗಲ್ ಹೋಗಿ ಅಲ್ಲಿ ಇಲ್ಲಿ ನೋಡಿ ಕೇಳಿ ತಯಾರಾದ್ಮೇಲೆ ಬರ್ತೇವೆ ಮರುದಿನ ಕೇಳ್ತೇವೆ ಒಳ್ಳೇದು ನಿನಗೆ ಈ ಕಲ್ಪನೆ ಇಲ್ಲಿ ಬಂತು ಇಷ್ಟು ಒಳ್ಳೆ ಕಲ್ಪನೆ ಹೇಗ್ ಬಂತು ಈ ವಯಸ್ಸಿನಲ್ಲಿ ಅವ್ರನ್ನ ಕರ್ಸುವಾಗ ಮತ್ತೊಮ್ಮೆ ಹೇಳಿ ಹಾಗಲ್ಲ ಅದನ್ನ ತಕ್ಷಣವೇ ಸ್ವೀಕರಿಸ್ತಾರೆ ಮತ್ತೆ ಇಂದಿಗೂ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಮಾತನ್ನ ಬಹಳ ಮೌಲ್ಯಯುತವಾಗಿ ಪರಿಗಣಿಸ್ತಾರೆ ಅನ್ನೋದು ವಾಸ್ತವ ಒಂದು ತಪ್ಪು ವಿಷಯ ಹೇಳಿದ್ರೆ ಅದು ಅವನ ಜೀವನದಲ್ಲಿ ದಾಖಲಾಗತ್ತೆ ಮತ್ತು ಅದರಿಂದ ವಿಷಯವನ್ನು ಹೇಳೋ ಮೊದಲು ಸಮಯತೆಗಳು ತಪ್ಪಲ್ಲ ನಂತರ ಹೇಳಿದ್ರು ಪರವಾಗಿಲ್ಲ ಎರಡನೆಯದು ಶಿಸ್ತಿನ ಪ್ರಶ್ನೆ ಕೆಲವೊಮ್ಮೆ ತರಗತಿಯಲ್ಲಿ ಶಿಕ್ಷಕನಿಗೆ ಏನನ್ಸುತ್ತೆ ತನ್ನ ಪರಿಣಾಮವನ್ನು ಸೃಷ್ಟಿಸಲು ಅವ್ರು ಸದಾ ದುರ್ಬಲ ವಿದ್ಯಾರ್ಥಿಯನ್ನ ಕೇಳ್ತಾರೆ ಅರ್ಥ ಆಯ್ತೋ ಇಲ್ವೋ ಹುಡುಗ ಅದು ಇದು ಅಂತಾನೆ ಆಗ ಬೈತಾರೆ ನಾನು ಇಷ್ಟ ಕಷ್ಟಪಟ್ಟು ಪಾಠ ಮಾಡ್ತಾ ಇದ್ದೀನಿ ನಿಮ್ಗೇನು ಅರ್ಥ ಆಗಲ್ವಾ ಅಂತಾರೆ ನಾನು ಶಿಕ್ಷಕನಾಗಿದ್ದಾರೆ ನಾನು ಏನು ಮಾಡ್ತಾ ಇದ್ದೆ ಗೊತ್ತೇ ತುಂಬಾ ಒಳ್ಳೆಯ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದೆ ಹೇಳಪ್ಪ ಇದು ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅವರು ಅದನ್ನ ಚೆನ್ನಾಗಿ ವಿವರಿಸ್ತಾರೆ ಅರ್ಥ ಆಗದೆ ಇರೋರು ಅರ್ಥ ಮಾಡ್ಕೊಳ್ತಾರೆ ವಿದ್ಯಾರ್ಥಿಯ ಭಾಷೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಮತ್ತು ಉತ್ತಮ ವಿದ್ಯಾರ್ಥಿಗಳಾಗಿರೋರಿಗೆ ನಾನು ಪ್ರತಿಷ್ಠೆಯನ್ನು ನೀಡ್ತಾ ಇದ್ದೇನೆ ಆಗ ಉತ್ತಮ ವಿದ್ಯಾರ್ಥಿ ಆಗುವ ಸ್ಪರ್ಧೆ ಪ್ರಾರಂಭ ಆಗುತ್ತೆ ಸಹಜ ಸ್ಪರ್ಧೆ ಏರ್ಪಡುತ್ತೆ ಎರಡನೇವನು ಶಿಸ್ತಿಲ್ದಿದ್ರೆ ಏಕಾಗ್ರತೆಯನ್ನು ಹೊಂದಲಾಗೋದಿಲ್ಲ ತರಗತಿಯಲ್ಲಿ ಇತರ ಚಟುವಟಿಕೆಗಳನ್ನು ಮಾಡುವ ವಿದ್ಯಾರ್ಥಿಯನ್ನ ಅಧ್ಯಾಪಕರು ಪ್ರತ್ಯೇಕವಾಗಿ ಕರೆದು ಪ್ರೀತಿಯಿಂದ ಮಾತಾಡಿಸಿದ್ರೆ ಆತನಿಗೆ ನಿನ್ನೆ ಎಷ್ಟು ಅದ್ಭುತವಾದ ವಿಷಯ ಪಾಠ ಮಾಡ್ತಾ ಇದ್ದೆ ಆಗ ನೀನು ಆಟ ಆಡ್ತಿದ್ದೆ ಈಗ ಆಟ ಆಡೋಣ ನನ್ನ ಮುಂದೆ ಆಟಾಡು ನಾನು ನೋಡ ಆನಂದಿಸ್ತೀನಿ ಸರಿ ಹೇಳು ನೀನು ಆಮೇಲೆ ಆಟ ಆಡಬಹುದು ಆಗ ಪಾಠದ ಮೇಲೆ ಗಮನ ಇಟ್ಟಿದ್ರೆ ಲಾಭ ಆಗ್ತಿತ್ತೋ ಇಲ್ವೋ ಹೀಗೆ ಅವರೊಂದಿಗೆ ಮಾತುಕತೆ ನಡೆಸಿದ್ರೆ ವಿದ್ಯಾರ್ಥಿಗೆ ಬಾಂಧವ್ಯದ ಅನುಭವ ಆಗತ್ತೆ ಅವನು ಎಂದಿಗೂ ಅಶಿಸ್ತಿನಿಂದ ನಡ್ಕೊಳ್ಳೋದಿಲ್ಲ ಆದರೆ ನೀವು ಅವನ ಸ್ವಾಭಿಮಾನಕ್ಕೆ ನೋಯಿಸಿದ್ರೆ ಅವನ ಮನಸ್ಸು ಸ್ಫೋಟಗೊಳ್ಳುತ್ತೆ ಕೆಲವು ಬುದ್ಧಿವಂತಿಕೆಯನ್ನು ಸಹ ಬಳಸ್ತಾರೆ ಕೆಲವೊಮ್ಮೆ ಬುದ್ಧಿವಂತಿಕೆ ಕೆಲಸ ಮಾಡುತ್ತೆ ಅತ್ಯಂತ ಚೇಷ್ಟೆ ಹುಡುಗನ ಮಾನಿಟರ್ ಮಾಡಲಾಗತ್ತೆ ಮಾಡ್ತಾರ ತಾನೆ ಮಾನಿಟರ್ ಆದಾಗ ಅವನಿಗೂ ಸರಿಯಾಗಿ ನಡೆದುಕೊಳ್ಬೇಕು ಅನ್ಸುತ್ತೆ ಆದ್ರಿಂದ ಅವನು ತನ್ನ ತಾನು ಸರಿಪಡಿಸ್ಕೊಳ್ತಾನೆ ಮತ್ತೆ ಎಲ್ರನ್ನೂ ಚೆನ್ನಾಗಿಡೋದಕ್ಕೆ ತನ್ನ ತಾನು ಸರಿ ಹೊಂದಿಸ್ಕೊಳ್ತಾನೆ ತನ್ನ ದುಷ್ಕೃತ್ಯಗಳನ್ನು ನಿಯಂತ್ರಿಸದಕ್ಕೆ ಪ್ರಯತ್ನಿಸ್ತಾನೆ ಶಿಕ್ಷಕರಿಂದ ಪ್ರೀತಿ ಪಾತ್ರ ಆಗಲು ವಿದ್ಯಾರ್ಥಿ ಪ್ರಯತ್ನಿಸ್ತಾನೆ ಇದರಿಂದ ಅಂತಿಮವಾಗಿ ಫಲಿತಾಂಶ ಬರುತ್ತೆ ಅವನ ಜೀವನ ಬದಲಾಗುತ್ತೆ ಮತ್ತೆ ಆ ಮೂಲಕ ತರಗತಿಯ ವಾತಾವರಣವು ಸುಧಾರಿಸುತ್ತೆ ಆದ್ರಿಂದ ಹಲವು ಮಾರ್ಗಗಳಿರಬಹುದು ಆದರೆ ನಾವು ಶಿಸ್ತಿನ ಮಾರ್ಗವನ್ನ ದಂಡ ಹಿಡಿದು ಮಾಡಬಾರದು ಅಂತ ಭಾವಿಸ್ತೇನೆ ಬದಲಾಗಿ ಆತ್ಮೀಯತೆಯ ಮಾರ್ಗವನ್ನ ಆಯ್ಕೆ ಮಾಡ್ಕೋಬೇಕು ನಮ್ಮ ಮಾರ್ಗ ಆರಿಸ್ಕೊಂಡ್ರೆ ಆಗ ಮಾತ್ರ ಲಾಭವಾಗತ್ತೆ ತುಂಬಾ ಧನ್ಯವಾದಗಳು